ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 10 ಪೇಜ್ ನಂಬರ್ 234. ಈ ಬ್ಯಾಪ್ಟಿಸ್ಟ್ ಸಿದ್ಧಾಂತವು ಸರಿ ಎನ್ನುವುದಾದರೆ ಇತರ ಪಂಗಡಗಳಿಗೆ ಸೇರಿದ ಮುಳುಗಿ ದೀಕ್ಷಾಸ್ಥಾನ ಪಡೆಯದವರೆಲ್ಲರೂ ಯಾವುದೇ ಅರ್ಥದಲ್ಲಿ ತಾವು ಕ್ರೈಸ್ತ ಸಭೆಗೆ ಸೇರಿದವರೆಂದು ಹೇಳಿಕೊಳ್ಳುವಲ್ಲಿ ತಮ್ಮನ್ನು ಮೋಸ ಪಡಿಸಿಕೊಳ್ಳುವವರಾಗಿದ್ದಾರೆ. ಯಾಕೆಂದರೆ ನಮ್ಮ ಬ್ಯಾಪ್ಟಿಸ್ಟ್ ಸಹೋದರರು ಮುಳುಗಿ ದೀಕ್ಷಾಸ್ಥಾನ ಹೊಂದುವುದು ಮಾತ್ರವೇ ಸಭೆಗೆ ದ್ವಾರವಾಗಿದೆ ಎಂದು ಹೇಳುತ್ತಾರೆ. ಮುಳುಗದೇ ಇರುವವರು ಅದರಲ್ಲಿ ಪ್ರವೇಶಿಸಿಲ್ಲ ಮತ್ತು ಕ್ರಿಸ್ತನ ದೇಹವಾಗಿರುವ ಸಭೆಗೆ ಸೇರಿದವರಲ್ಲ. ನಮ್ಮ ಈ ಬ್ಯಾಪ್ಟಿಸ್ಟ್ ಸಹೋದರರು ವಿಶೇಷವಾಗಿ ಉನ್ನತ ಮಟ್ಟದ ಹೃದಯವಂತರು ಬುದ್ಧಿವಂತರು ಆಗಿರುವರು. ತಮ್ಮ ವಿಶ್ವಾಸದ ಈ ತಾರ್ಕಿಕ ತೀರ್ಮಾನಕ್ಕೆ ಸಾರ್ವಜನಿಕರಿಗೆ ಒತ್ತು ಕೊಡಲು ಹಿಂದೇಟು ಹಾಕುತ್ತಾರೆಂದು ನಾವು ಆಶ್ಚರ್ಯಪಡುವುದಿಲ್ಲ. ಅವರ ಸಿದ್ಧಾಂತಗಳು ವಿರೋಧನಾತ್ಮಕವಾಗಿದ್ದಾಗ್ಯೂ ಅವರು ತಾವು ಕ್ರೈಸ್ತರಾಗಿ ಗೌರವ ನೀಡಬೇಕಾದವರ ಮುನಿಸು ಮತ್ತು ನಿಷ್ಠುರದ ಮಾತುಗಳನ್ನು ತಮ್ಮ ಮೇಲೆ ಎಳೆದುಕೊಂಡಂತೆ ಹೊರತು ಎದುರಿಸುವುದಲ್ಲ. ಈ ಬ್ಯಾಪ್ಟಿಸ್ಟ್ ಸಿದ್ಧಾಂತಗಳು ಸತ್ಯವೇ ಆಗಿದ್ದಲ್ಲಿ ಏನಾದೀತು? ಮುಣಿಗಿ ದೀಕ್ಷಾಸ್ಥಾನ ಪಡಕೊಂಡರೂ ಮಾತ್ರವೇ ರಕ್ಷಿಸಲ್ಪಡುತ್ತಾರೆ. ಉಳಿದ ಪಂಗಡಗಳಿಗೆ ಸೇರಿದವರೆಲ್ಲರೂ ಮತ್ತು ಈ ಪಂಗಡಗಳಿಂದ ಹೊರಹುಗುಳಿದವರು ಹೊರಗುಳಿದವರ ಪ್ರಪಂಚದವರೆಲ್ಲರೂ ನಾಶವಾಗುತ್ತಾರೆಂದು ಕ್ರೈಸ್ತ ಪ್ರಪಂಚದ ವಿವಿಧ ವಿಶ್ವಾಸ ಸೂತ್ರಗಳಿಗನುಸಾರವಾಗಿ ಇದೆ ಎಂಬುದನ್ನು ನಾವು ಉತ್ತರಿಸುತ್ತೇವೆ. ಯಾಕೆಂದರೆ ಸಭೆಯು ರಕ್ಷಿಸಲ್ಪಡಬೇಕೆಂದು ಮತ್ತು ಉಳಿದವರೆಲ್ಲರೂ ನಾಶಕ್ಕೆ ಅಥವಾ ನಿತ್ಯವಾದ ಚಿತ್ರಹಿಂಸೆಗೆ ಗುರಿಯಾಗುತ್ತಿದ್ದಾರೆಂಬುದು ಎಲ್ಲ ವಿಶ್ವಾಸ ಸೂತ್ರಗಳ ಸಿದ್ಧಾಂತವಲ್ಲವೇ? ಮೇಲಿನ ಮಾನವ ಸಿದ್ಧಾಂತಗಳೆಲ್ಲವೂ ಏಕರೂಪತೆ ಇದೆ, ಅಸಮರ್ಪಕವಾಗಿದೆ ಎಂದು ಸ್ಪಷ್ಟವಾಗಿ ಪ್ರಕಟವಾಗುವುದರಿಂದ ನಾವು ಅವನ್ನು ಅಸಮ್ಮತಿಸಲು ಬದ್ಧರಾಗಿದ್ದೇವೆ. ಅವುಗಳ ಕೆಲವು ಹೇಳಿಕೆಗಳೇ ತಕ್ಷಣದ ದೋಷಭರಿತ ಅಭಿಪ್ರಾಯಗಳಿಂದ ಕೂಡಿದವುಗಳಾಗಿವೆ ಎಂದು ಯಾವುದೇ ಬುದ್ಧಿವಂತ ಮತ್ತು ನಿಷ್ಪಕ್ಷಪಾತ ಮನಸ್ಸುಳ್ಳವರಿಗೆ ತಿಳಿದು ಬರುತ್ತದೆ. ಶಿಷ್ಯರುಗಳ ಪಂಗಡದವರಾಗಿರಲಿ, ಬ್ಯಾಪ್ಟಿಸ್ಟ್ ಪಂಗಡದವರಾಗಲಿ, ಅಥವಾ ಇವೆರಡೂ ಜೀವ ಸ್ವರೂಪನಾದ ದೇವರ ಸಭೆಯಾಗಿ ರಚಿತವಾಗಿವೆ ಹಾಗೂ ಅವುಗಳ ಹೆಸರುಗಳು ಪರಲೋಕ ರಾಜ್ಯದಲ್ಲಿ ಬರೆಯಲ್ಪಟ್ಟಿವೆ ಮತ್ತು ಇದರಲ್ಲಿ ಮುಳುಗಿ ದೀಕ್ಷಾಸ್ಥಾನ ಪಡೆದವರ ಹೆಸರು ಮಾತ್ರವೇ ಒಳಗೊಂಡಿದ್ದು ಮುಳುಗದೇ ದೀಕ್ಷಾಸ್ಥಾನ ಪಡೆದ ಉಳಿದ ಪಂಗಡಗಳವರ ಹೆಸರುಗಳು ಬಿಡಲ್ಪಟ್ಟಿವೆ ಎಂಬುದು ನಾವು ಒಪ್ಪುವುದಿಲ್ಲ. ಮನುಷ್ಯ ಕುಮಾರನು ಈ ಲೋಕವೆಂಬ ಹೊಲದಲ್ಲಿ ಉತ್ತಮ ಬೀಜವನ್ನು ಬಿತ್ತಿದಾಗ ಬ್ಯಾಪ್ಟಿಸ್ಟ್ ಆವರಣದಲ್ಲಿರುವುದೆಲ್ಲವೂ ಗೋಧಿಯಾಗಿದ್ದು ಉಳಿದವುಗಳೆಲ್ಲವೂ ಹಣಜೆಯಾಗಿದೆ ಮತ್ತು ಅವುಗಳನ್ನು ಆರಿಸಿ ಸುಟ್ಟು ಬಿಡುವರು. ಮತ್ತಾಯ 13 ಅಧ್ಯಾಯವನ್ನು ನೋಡಿರಿ ಎಂಬುದನ್ನು ನಾವು ಒಪ್ಪುವುದಿಲ್ಲ. ಈ ಎಲ್ಲ ತಿಕ್ಕಾಟಗಳಿಂದ ಕೂಡಿದ ಸಿದ್ಧಾಂತಗಳೆಲ್ಲವೂ ತಪ್ಪಾಗಿದ್ದು ದೇವರಿಂದ ಒಪ್ಪತಕ್ಕದ್ದಲ್ಲವೆಂದು ನಾವು ಹಕ್ಕಿನಿಂದ ಹೇಳುವವರಾಗಿದ್ದೇವೆ. ಎಲ್ಲ ಪಂಗಡಗಳು, ಗುಂಪುಗಳು ಒಂದೇ ಶಿರ, ಒಂದೇ ದೇಹ, ಒಂದೇ ವಿಶ್ವಾಸ ಮತ್ತು ಒಂದೇ ದೀಕ್ಷಾಸ್ಥಾನವೆಂಬ ದೇವರ ನಿಯಮಕ್ಕೆ ವಿರುದ್ಧವಾಗಿದೆ ಎಂದು ನಾವು ಹೇಳುತ್ತೇವೆ. ದೇವರ ನೂತನ ಸೃಷ್ಟಿಯಾದ ಕರ್ತನ ಸಭೆಯಲ್ಲಿ ಹೆಚ್ಚು ಮಂದಿ ಸದಸ್ಯರಿದ್ದಾರೆಂದು ನಾವು ಹೇಳುವುದಿಲ್ಲ, ಆದರೆ ಅದೊಂದು ಚಿಕ್ಕ ಹಿಂಡು ಆಗಿದೆ ಎಂದು ಒಪ್ಪಿಕೊಳ್ಳುತ್ತೇವೆ. ನಮ್ಮ ಬ್ಯಾಪ್ಟಿಸ್ಟ್ ಮತ್ತು ಡಿಸೈಪಲ್ ಸ್ನೇಹಿತರು ನಮ್ಮ ಪ್ರೆಸ್ಬಿಟೇರಿಯನ್, ಮೆಥೋಡಿಸ್ಟ್, ಲೂಥರನ್, ಎಪಿಸ್ಕೋಪಲ್ ಮತ್ತು ರೋಮನ್ ಕ್ಯಾಥೋಲಿಕ್ ಸ್ನೇಹಿತರೊಂದಿಗೆ ಸಾಮಾನ್ಯವಾದ ಕ್ರೈಸ್ತ ಪ್ರಪಂಚದ ಭಾಗವನ್ನಾಗಿ ಅಥವಾ ಸತ್ಯದಲ್ಲಿ ಹೇಳಿರುವ ಬ್ಯಾಬಿಲೋನ್ನಲ್ಲಿ ನಾವು ಸೇರುತ್ತೇವೆ. ಮನುಷ್ಯ ಕುಮಾರನು ಆತನ ನಿಷ್ಠಾವಂತ ಶಿಷ್ಯರುಗಳು ಉತ್ತಮವಾದ ಬೀಜವನ್ನು ಬಿತ್ತಿದರು ಮತ್ತು ಇದು ಕ್ರೈಸ್ತ ಪ್ರಪಂಚದಾದ್ಯಂತ ಉತ್ತಮವಾದ ಫಲ ನೀಡಿತು. ಇದನ್ನು ಸುವಾರ್ತಕದ ಗೋಧಿಯ ಹೊಲವೆಂಬುದಾಗಿ ಪರಿಗಣಿಸಬಹುದಾಗಿದೆ. ವಿರೋಧಿಯು ಬಂದು ಹಣಜೆಯನ್ನು ಯಾವ ರೀತಿಯಲ್ಲಿ ಸಮೃದ್ಧಿಯಾಗಿ ಬಿತ್ತಿದ್ದಾನೆಂದರೆ ಅದರಿಂದ ಗೋಧಿಯ ಹೆಚ್ಚು ಕಡಿಮೆ ಉಸಿರು ಕಟ್ಟುವಂತಾಗಿದೆ. ಒಂದು ರೀತಿಯಲ್ಲಿ ಗೋಧಿಯ ಹೊಲ ಎಂದು ಗುರುತಿಸಲಾಗಿದ್ದ ಈ ಹೊಲವು ಹಣಜೆಯ ಹೊಲವೋ ಎಂಬಂತಾಗಿದೆ. ಆದರೆ ದೇವರ ವಾಗ್ದಾನಕ್ಕನುಸಾರವಾಗಿ ಈ ಸುವಾರ್ತಯುಗದ ಸುಗ್ಗಿಯ ಕಾಲ ಬಂದಿದೆ. ಆತನ ಆಳುಗಳನ್ನು ಗೋಧಿಯನ್ನು ಕೂಡಿಸುವ ಸಲುವಾಗಿ ಕಳುಹಿಸಿಕೊಡುತ್ತಾನೆ. ಅವರು ಅದರ ಪ್ರತಿಯೊಂದು ಕಾಳನ್ನು ಆತನ ಕಣಜಕ್ಕೆ ತುಂಬುತ್ತಾರೆ. ಆದ್ದರಿಂದ ಒಳ್ಳೆಯ ಗೋಧಿಯು ಕೇವಲ ಬ್ಯಾಪ್ಟಿಸ್ಟ್ ಡಿಸೈಪಲ್ ಪಂಗಡಗಳಲ್ಲಿ ಮಾತ್ರವಲ್ಲ, ಪ್ರೆಸಿಡೇರಿಯನ್, ಮೆಥೋಡಿಸ್ಟ್, ಎಪಿಸ್ಕೋಪಲ್, ಲೂಥರನ್, ಕಾಂಗ್ರೇಷಿಯನ್ಸ್ಟ್
ರೋಮನ್ ಕ್ಯಾಥೋಲಿಕ್ಕಿವೆ ಮುಂತಾದ ಇತರ ಪಂಗಡಗಳಲ್ಲಿಯೂ ಸೇರಿಕೊಂಡಿದೆ ಎಂಬುದು ಇದರಿಂದ ವೇದ್ಯವಾಗುತ್ತದೆ. ಎಲ್ಲೆಡೆ ಇದರ ಸಾಮರಸ್ಯದೊಂದಿಗೆ ಬ್ಯಾಬಿಲೋನಿನಲ್ಲಿರುವ ಕರ್ತನ ಜನರಿಗೆ ಮಹತ್ತರವಾಗಿದ್ದ ಬ್ಯಾಬಿಲೋನ್ ಪತನಗೊಂಡಿದೆ. ತನ್ನ ಪ್ರಜೆಗಳೇ ಅವುಗಳನ್ನು ಬಿಟ್ಟು ಬನ್ನಿರಿ, ನೀವು ಅವಳ ಪಾಪದಲ್ಲಿ ಪಾಲುಗಾರರಾಗಬಾರದು. ಪ್ರಕಟಣೆ 18ನೇ ಅಧ್ಯಾಯ 2-4 ವಚನ ಎಂಬ ಸಂದೇಶವು ರವಾನೆಯಾಗಿದೆ. ಇದು ನಿಜವಾಗಿರುವಾಗ ಬ್ಯಾಪ್ಟಿಸ್ಟ್ ಮತ್ತು ಡಿಸೈಪಲ್ ಪಂಗಡಗಳವರು ದೀಕ್ಷಾಸ್ಥಾನದ ಬಗ್ಗೆ ಮತ್ತು ಅದರಿಂದ ಉಂಟಾದ ಆಶೀರ್ವಾದಗಳ ಬಗ್ಗೆ ಸೌಕರ್ಯಗಳ ಬಗ್ಗೆ ಘೋರವಾದ ತಪ್ಪು ನೀಡಿದ್ದಾರೆಂಬುದು ವಿಷದವಾಗುತ್ತದೆ. ನಾವು ದೀಕ್ಷಾಸ್ಥಾನದ ಬಗ್ಗೆ ಪ್ರಚಲಿತರಿರುವಾಗ ಎಲ್ಲ ಸಂಗತಿಗಳ ಬಗ್ಗೆ ಇಂದಿನವರೆಗಿನ ಸಮಗ್ರ ಪರಿಸ್ಥಿತಿಯ ಸಂಕ್ಷಿಪ್ತವಾದ ಪುನರಾವಲೋಕನ ಮಾಡಿದ್ದೇವೆ. ಹೀಗಾಗಿ ಈ ಪ್ರಸ್ತಾಪದ ಬಗ್ಗೆ ಕರ್ತನ ಸ್ಫರಿತಭರಿತ ಅಪೋಸ್ತಲರ ಮೂಲಕ ದೇವರು ನೇಮಿಸಿದ ದೈವ ವ್ಯವಸ್ಥೆಯ ಮುಖ್ಯವಾದ ಸಂಗತಿಗಳ ವಿರೋಧವಾದ ಈ ಎಲ್ಲ ಮಾನವ ಸಂಪ್ರದಾಯಗಳಿಂದ ನಾವು ಪೂಜ್ಯ ಭಾವನೆ ಉಳ್ಳವರಾಗಿ ಪ್ರಾರ್ಥನಾಪೂರ್ವಕವಾಗಿ ಹಿಂದಕ್ಕೆ ಸರಿಯುವವರಾಗಿದ್ದೇವೆ. ಆಗ ಮಾತ್ರವೇ ಕ್ರೈಸ್ತ ಪ್ರಪಂಚದಲ್ಲಿರುವ ಈ ಎಲ್ಲ ಸಿದ್ಧಾಂತಗಳ ಗೊಂದಲವನ್ನು ನಾವು ಕಾಣಬಹುದಾಗಿದೆ ಮತ್ತು ಈ ಬಗ್ಗೆ ದೇವರ ಸಂದೇಶದಲ್ಲಿನ ಸರಳತೆಯನ್ನು ಮೆಚ್ಚಿಕೊಳ್ಳಬಹುದಾಗಿದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.